ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮತ್ತೊಂದು ವಾರಕ್ಕೆ ಕಾಲಿಟ್ಟಿದ್ದೀವಿ. ಈ ವಾರದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು, ಏನಾದರೂ ಹೊಸ ತಿರುವುಗಳೇನಾದರೂ ಜೀವನದಲ್ಲಿ ಬರುತ್ತಾ, ಇವೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರತಕ್ಕಂತಹ ಸಹಜವಾದ ಆಸೆ ಅದು. ಹಾಗಾಗಿ ಈ ಜುಲೈ ತಿಂಗಳ 29ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಬರತಕ್ಕಂತಹ ಈ 7 ದಿವಸದ ಫಲಾಫಲಗಳು ಹೇಗಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅಕಸ್ಮಾತ್ ಒಳ್ಳೆಯದಾಗೋದಿದ್ದರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಅಕಸ್ಮಾತ್ ಏನಾದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ತೊಂದರೆಗಳು ಬರುತ್ತೆ ಅನ್ನೋದಿದ್ದರೆ ಅದಕ್ಕಾಗಿ ಭಗವಂತನಲ್ಲಿ ಮೊರೆ ಹೋಗೋಣ, ಅದನ್ನು ತಗ್ಗಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವಾರದಲ್ಲಿ ಪ್ರಾರಂಭ ಬಹಳ ಚೆನ್ನಾಗಿಯೇ ಆಗತ್ತೆ. ನೀವು ಉತ್ತಮವಾದಂತಹ ಯಾವುದಾದ್ರೂ ಕೂಡ ಉನ್ನತ ಸ್ಥಾನದಲ್ಲಿರತಕ್ಕಂಥವ್ರನ್ನ ಹೋಗಿ ಭೇಟಿ ಮಾಡುವ ಅವಕಾಶ ಇದೆ. ಜೊತೆಗೆ ನೀವು ಒಂದು ರೀತಿಯ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿ ಹೆಚ್ಚಿನ ಪ್ರಶಂಸೆಯನ್ನು ಗಳಿಸುವಂತಹ ಅವಕಾಶವೂ ಇದೆ. ಆದರೆ ನೋಡಿ, ಅಷ್ಟರೊಳಗೆ ಯಾರೋ ಮಧ್ಯದಲ್ಲಿ ಹುಳಿ ಹಿಂಡಿ ನಿಮ್ಮ ಮತ್ತು ನಿಮ್ಮ ಯಾವ ಹಿರಿಯ ನಾಯಕರನ್ನು ನೀವು ಭೇಟಿ ಮಾಡ್ತೀರಾ, ಅವರಿಗೂ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಮನಸ್ತಾಪವನ್ನು ತಂದು ನಿಮಗೆ ಬರಬೇಕಾಗಿದ್ದನ್ನು ಅಥವಾ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಳಂಬ ಆಗುವ ಒಂದು ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಕೆಲಸಗಳೆಲ್ಲವೂ ಕೂಡ ವಾರದ ಮಧ್ಯದ ಹೊತ್ತಿಗೆ ಸ್ಥಗಿತವಾಗತ್ತೆ ಅಥವಾ ತುಂಬ ವಿಳಂಬವಾಗತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನಿಮ್ಮ ಮನಸ್ಸಿಗೆ ತುಂಬ ಬೇಸರವನ್ನು ಮಾಡಿಕೊಳ್ತೀರಾ, ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ವಾರದ ಕೊನೆಯ ಹೊತ್ತಿಗೆ ನಿಮಗೆ ಈ ಭಾಗದಲ್ಲಿ ಸಾಕಷ್ಟು ಶುಭ ಫಲಗಳ ನಿರೀಕ್ಷೆ ಕಂಡುಬರುತ್ತೆ. ಇನ್ನು ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡಚಣೆಗಳು ಕಂಡುಬರುವಂತಹ ಅವಕಾಶ ಇರೋದರಿಂದ ನೀವು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟುಕೊಳ್ಬೇಕಾಗತ್ತೆ. ಇನ್ನು ಸ್ವಲ್ಪ ಆದಾಯ ವ್ಯಯದಲ್ಲಿ ಆದಾಯಕ್ಕಿಂತ ವ್ಯಯದ ಭಾಗ ಈ ವಾರದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಂಡುಬರುವಂತಹ ಲಕ್ಷಣಗಳಿದೆ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಭೂಮಿಯ ವ್ಯಾಪಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಲಾಭದ ಅಂಶ ಜಾಸ್ತಿ ಬರುವಂತಹ ಅವಕಾಶವಿದೆ. ಇದು ವಾರದ ಕೊನೆಯ ಭಾಗದ ಹೊತ್ತಿಗೆ ಈ ಒಂದು ರೀತಿಯ ಲಾಭದ ಅಂಶವನ್ನು ನೀವು ಹೆಚ್ಚಾಗಿ ಕಾಣುವಂತಹ ಎಲ್ಲ ಲಕ್ಷಣಗಳು ಕೂಡ ಇರತಕ್ಕಂಥದ್ದು. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಇಟ್ಟುಕೊಳ್ಳಿ. ಹೊರಗಡೆ ಊಟ ಉಪಚಾರಗಳನ್ನು ಮಾಡುವಾಗ ಸ್ವಲ್ಪ ಹೆಚ್ಚಿನ ಗಮನ ಇರಲಿ. ನೀವು ಎಲ್ಲಿ ಊಟ ಮಾಡ್ತಾ ಇದ್ದೀರಾ, ಅದರ ಪರಿಸರ ಚೆನ್ನಾಗಿದೆಯಾ, ಇವೆಲ್ಲವನ್ನು ಕೂಡ ನೋಡಿಕೊಂಡ್ರೆ ತುಂಬ ಕ್ಷೇಮ ಆಗುವಂಥದ್ದು. ಹಾಗಾಗಿ ಒಟ್ಟಾರೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಸಮಸ್ಯೆ ಕಂಡು ಬಂದರೂ ಕೂಡ ವಾರದ ಕೊನೆಯ ಹೊತ್ತಿಗೆ ಹೆಚ್ಚಿನ ಅನುಕೂಲಗಳು ಆಗುವಂತಹ ಲಕ್ಷಣಗಳು ಇದೆ. ವೃಷಭ ರಾಶಿಯವರಿಗೆ ನೋಡಿ, ವಾರ ಪ್ರಾರಂಭ ಆಗಬೇಕಾದ್ರೆ ಹೇಗಿರ್ತೀರಾ ನೀವು ಅಂದರೆ, ತುಂಬ ನಿರಾಶಾಭಾವ, ಏನೋ ಆಯಾಸ, ಏನೋ ಬಳಲಿಕೆ, ಏನೋ ಒಂದು ರೀತಿಯ ಆತಂಕ, ಇವೆಲ್ಲವೂ ಕೂಡ ನಿಮಗೆ ವಾರದ ಪ್ರಾರಂಭದಲ್ಲಿ ಕಂಡು ಬರತಕ್ಕಂತಹ ಲಕ್ಷಣ. ಹೀಗಾಗಿ ನೀವೇನು ಮಾಡ್ತೀರಾ, ಕೆಲಸದಲ್ಲಿ ಸ್ವಲ್ಪ ನಿಮ್ಮ ಶ್ರದ್ಧೆ ಕಡಿಮೆ ಆಗುತ್ತೆ. ಆ ಕಡಿಮೆ ಆಗುವ ಶ್ರದ್ಧೆಯಿಂದಾಗಿ ಕೆಲಸಗಳು ಸರಿಯಾಗಿ ನಡೆಯೋದಿಲ್ಲ, ಒತ್ತಡ ಜಾಸ್ತಿ ಆಗುತ್ತೆ. ಮೇಲಧಿಕಾರಿಗಳಿಂದ ಸ್ವಲ್ಪ ಮಾತುಕತೆಗಳು ಬರುವಂತಹ ಲಕ್ಷಣವಿದೆ. ಹಾಗಾಗಿ ಪ್ರಾರಂಭದಿಂದಲೇ ಸ್ವಲ್ಪ ಜಾಗರೂಕರಾಗಿ ಕೆಲಸವನ್ನು ನಿರ್ವಹಿಸಿದ್ದೆ ಆದರೆ ವಾರದ 3-4 ದಿವಸ ಕಳೆಯೋ ಹೊತ್ತಿಗೆನೇ ಈ ವಾರ ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಈ ವೃಷಭ ರಾಶಿಯಲ್ಲಿರ್ತಕ್ಕಂತಹ ವ್ಯಾಪಾರಿಗಳಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಅವಕಾಶ ಇದೆ. ಮಹಿಳಾ ಉದ್ಯಮಿಗಳಿಗೆ ಅಥವಾ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಸಿಕ್ಕುವಂತಹ ಅವಕಾಶ ಇದೆ. ಯಾರೆಲ್ಲ ವಿದ್ಯಾರ್ಜನೆಗಾಗಿ, ಹೆಚ್ಚಿನ ಉನ್ನತ ವಿದ್ಯಾರ್ಜನೆಗಾಗಿ ನೀವು ಪರಿತಪಿಸ್ತಾ ಇದ್ದೀರಾ, ಅವರಿಗೆ ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಯೋಗ ನಿಮಗೆ ಈ ವಾರದಲ್ಲಿ ಬರ್ತಾ ಇದೆ. ಇನ್ನು ಈ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಅನೇಕ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳು ಯಾರಿರ್ತೀರಾ, ನಿಮಗೆ ಹೊಸ ಹೊಸ ಆರ್ಡರ್ಗಳು ಅಥವಾ ಹೊಸ ಕೆಲಸಗಳು ನಿಮ್ಮ ಕೈ ಸೇರುವಂತಹ ಯೋಗ ಇರೋದರಿಂದ ನಿಮ್ಮ ಯೋಜನೆಗಳು ಇನ್ನೂ ಹೆಚ್ಚಾಗಿ ವಿಸ್ತೀರ್ಣವಾಗುವಂತಹ ಅವಕಾಶ ಕೂಡ ಇದೆ. ಇವೆಲ್ಲದರಿಂದ ನೀವು ಬಹಳ ಸಂತುಷ್ಟರಾಗುವಂತಹ ಅವಕಾಶ ಇದೆ. ಆದರೆ ನೀವು ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಕಿಂಚಿತ್ ವ್ಯತ್ಯಾಸ ಆಗುವಂತೆ ಇದೆ, ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ವಿಮಾನಯಾನ ಮಾಡ್ತಕ್ಕಂತಹ ಯೋಗ ಇರತಕ್ಕಂಥದ್ದು.
ನೀವು ನಿಮ್ಮ ಉದ್ಯೋಗವನ್ನು ಈ ದೇಶದಷ್ಟೇ ಅಲ್ಲ ಹೊರದೇಶಗಳಲ್ಲಿಯೂ ಕೂಡ ವಿಸ್ತರಿಸುವಂತಹ ಅವಕಾಶ ಇರತಕ್ಕಂಥದ್ದು, ಜೊತೆಗೆ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಆಗುವಂತಹ ಅವಕಾಶ ಈ ವಾರದಲ್ಲಿ ಕಂಡು ಬರ್ತಾ ಇರುವಂಥದ್ದು, ಜೊತೆಗೆ ನಿಮ್ಮ ಈ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಹೆಚ್ಚು ನಿಮ್ಮ ಭಾಗಕ್ಕೆ ಕೆಲಸ ಕಾರ್ಯಗಳು ನಿಮ್ಮ ಭಾಗಕ್ಕೆ ಬರುವಂತೆ ಇದೆ. ಅಂದರೆ ನೀವು ಯಾವ ಒಂದು ರೀತಿಯ ಪ್ರಾಜೆಕ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅದೆಲ್ಲವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಾಗಾಗಿ ಉದ್ಯೋಗದಲ್ಲಿ ತುಂಬಾ ನಿಮಗೆ ಅನುಕೂಲಗಳು ಆಗುವಂತಹ ಅವಕಾಶ ಇದೆ. ಆದರೆ ಮಾತ್ರ ವಾಹನದಲ್ಲಿ ನೀವು ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಏನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಮತ್ತು ವಾಹನಗಳಿಗಾಗಿ ಹೆಚ್ಚಿನ ಒಂದು ಖರ್ಚನ್ನು ಮಾಡುವಂತಹ ಅವಕಾಶ ಕೂಡ ಕೂಡಿ ಬರುವಂಥದ್ದಿದೆ. ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ಈ ರೀತಿ ಎಲ್ಲ ಅವಕಾಶಗಳು ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಹಾಗಾಗಿ ಕೌಟುಂಬಿಕ ಸೌಖ್ಯವನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ನಿಮಗೆ ಬೇರೆ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿಯೇ ನೆರವೇರುವ ಎಲ್ಲ ಲಕ್ಷಣಗಳು ಕೂಡ ಕಂಡಿದೆ. ಕಟಕರಾಶಿಯವರಿಗೆ ಈ ವಾರದ ಪ್ರಾರಂಭದಲ್ಲಿ ಒಂದೆರಡು ಅನಿರೀಕ್ಷಿತವಾದಂತಹ ಘಟನೆಗಳು ಆಗತ್ತೆ. ಆ ಘಟನೆಗಳಿಂದ ನೀವು ಬಹಳ ಚಿಂತಿತರಾಗ್ತೀರಿ. ಆ ಚಿಂತೆ ನಿಮ್ಮನ್ನು ತುಂಬ ಕಾಡೋದಕ್ಕೆ ಶುರು ಮಾಡುತ್ತೆ. ಅದರಿಂದಾಗಿ ನೀವು ಕೆಲಸ ಕಾರ್ಯಗಳೆಲ್ಲವನ್ನು ಕೂಡ ನಿಧಾನ ಮಾಡಿಕೊಂಡು ಕೆಲವು ವ್ಯತ್ಯಾಸಗಳನ್ನು ಮಾಡಿಕೊಂಡು ನಿಮ್ಮ ಕೆಲಸದಲ್ಲಿ ಒಂದು ರೀತಿ ಧೋರಣೆಯನ್ನು ತಾಳ್ತೀರಿ. ಅದರಿಂದ ನಷ್ಟವಾಗುವ ಸಂಭವ ಇದೆ. ಹಾಗಾಗಿ ಯಾವುದೇ ಘಟನೆಗಳು ಹೇಗೆ ನಡೀಲಿ, ನೀವು ನಿಮ್ಮ ಕೆಲಸದಲ್ಲಿ ಇರುವಂತಹ ಶ್ರದ್ಧೆಯನ್ನು ಕಳ್ಕೊಬೇಡಿ. ಕಳ್ಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆಯದೇ ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಜಾಗರೂಕತೆಯಿಂದ ಇದ್ದರೆ ತುಂಬ ಕ್ಷೇಮವಾಗತ್ತೆ. ಇದರ ಜೊತೆಗೆ ಸ್ವಲ್ಪ ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹದ್ದಿದೆ. ತಲೆನೋವು ಬರುವಂತಹ ಅವಕಾಶಗಳು ಜಾಸ್ತಿ ಕಂಡು ಬರ್ತಾ ಇದೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವು ವಹಿಸಬೇಕಾಗತ್ತೆ. ಮನೆಗೆ ಯಾರಾದರೂ ಕೂಡ ಆಗಂತುಕರಿರ್ಬೋದು ಅಥವಾ ಬಂಧುವರ್ಗದೇವರಿರ್ಬೋದು ಬರುವಂತಹ ಅವಕಾಶ ಇದೆ. ಅವರು ಬಂದಾಗ ಒಂದು ದಿವಸ ಚೆನ್ನಾಗಿದ್ದರೂ ಕೂಡ ಎರಡು ಮೂರು ದಿವಸದಲ್ಲಿ ಸ್ವಲ್ಪ ಕಿರಿಕಿರಿಗಳು ಮನೆಯಲ್ಲಿ ಉಂಟಾಗ್ತಕ್ಕಂಥದ್ದು, ಅದರಿಂದ ಮನಸ್ಸಿಗೆ ನೋವು ಉಂಟಾಗುವಂಥದ್ದು, ಈ ರೀತಿಯೆಲ್ಲ ಸಂಭವಗಳು ಕೂಡ ಈ ವಾರದಲ್ಲಿ ನಿಮಗೆ ಹೆಚ್ಚಾಗಿ ಕಂಡುಬರುವಂತೆ ಇದೆ. ಯಾರೆಲ್ಲ ಕೃಷಿಕರಿರ್ತೀರ ಈ ರಾಶಿಯವರು, ಅವರಿಗೆ ಸ್ವಲ್ಪ ನಷ್ಟ ಆಗುವಂತಹ ಅವಕಾಶ ಇದೆ. ನಿಮ್ಮ ಬೆಳೆಗೆ ಉತ್ತಮ ಒಂದು ಬೆಲೆ ಸಿಕ್ಕದೇ ಇದ್ದರೂ ಕೂಡ ಏನು ಹೆಚ್ಚಿನದಿದ್ದಿಲ್ಲ. ಹಾಗಾಗಿ ನೀವು ಈ ಒಂದು ಬೆಳೆದಂತಹ ಬೆಳೆಯನ್ನು ಈ ವಾರದಲ್ಲಿ ನೀವು ವ್ಯಾಪಾರವನ್ನು ಮಾಡೋದು ಬೇಡ. ಇಟ್ಕೊಳ್ಬಹುದಾದದ್ದಾದರೆ ಒಂದು ವಾರ ನಿಧಾನಿಸಿ ನಂತರದಲ್ಲಿ ನೀವು ಮಾರುವುದು ಅಥವಾ ಅದಕ್ಕೆ ಬೆಲೆ ಸಿಕ್ಕುವ ಅವಕಾಶ ಮುಂದಿನ ವಾರಗಳಲ್ಲಿ ಬರುತ್ತೆ. ಈ ವಾರದಲ್ಲಿ ಕಡಿಮೆಯಾಗಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಆಲೋಚನೆಯನ್ನು ಮಾಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ಯಾರೆಲ್ಲ ಕಟಕ ರಾಶಿಯವರಿದ್ದೀರಾ, ಅವರು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸಬೇಕಾಗತ್ತೆ. ಈ ಒಂದು ರಾಶಿಯಲ್ಲಿ ಬರತಕ್ಕಂತಹ ಈ ದಿನಸಿ ವ್ಯಾಪಾರಿಗಳಿಗೆ ಲಾಭದ ಅಂಶ ಜಾಸ್ತಿಯಾಗಿಯೇ ಕೂಡ ಬರುವಂತೆ ಇದೆ. ಮತ್ತು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಆದಾಯ ಚೆನ್ನಾಗಿಯೇ ಬರುವಂತೆ ಇದೆ. ಹಾಗಾಗಿ ಕೆಲವರಿಗೆ ಒಂದು ರೀತಿಯ ಸಿಹಿಯಾಗತ್ತೆ, ಕೆಲವರಿಗೆ ಕಹಿಯಾಗತ್ತೆ. ಒಟ್ಟಾರೆ ಒಂದು ರೀತಿಯ ಮಿಶ್ರಿತ ಫಲಗಳನ್ನು ನೋಡುವಂತಹ ಅವಕಾಶ ಕಟಕ ರಾಶಿಯವರಿಗೆ. ಸಿಂಹರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಹೆಚ್ಚಿನ ಅನುಕೂಲ ಆಗುವಂತೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಏಕಾದಶ ಸ್ಥಾನ ಬಹಳ ಉತ್ತಮವಾಗಿ ಇದೆ ಈ ದಿವಸದ ಈ ವಾರದಲ್ಲಿ. ಹಾಗಾಗಿ ಹೆಚ್ಚಿನ ಲಾಭದ ಅಂಶಗಳನ್ನು ಕಾಣುವಂತಹ ವಾರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ದಿವಸ ನಮಗೆ ಚೆನ್ನಾಗಿದೆ ಅಂತ ಗೊತ್ತಾದರೆ ಒಳ್ಳೊಳ್ಳೆಯ ಕೆಲಸಗಳನ್ನು, ತುಂಬ ದಿವಸದಿಂದ ಪೆಂಡಿಂಗ್ ಇರೋ ಕೆಲಸಗಳನ್ನು ಎಲ್ಲವನ್ನು ಕೂಡ ಒಂದು ನಿಮಿಷವೂ ವ್ಯರ್ಥ ಮಾಡದಿರ ಉಪಯೋಗಿಸ್ಕೊಂಡ್ಬಿಡಬೇಕು. ಹಾಗಾಗಿ ಈ ವಾರ ನಿಮ್ಮ ಪಾಲಿಗೆ ಶುಭವಾಗಿದೆ ಅನ್ನುವಾಗ ನೀವು ಎಲ್ಲ ಬ್ಯಾಲೆನ್ಸ್ ಕೆಲಸ ಏನಿದೆ ಎಲ್ಲವನ್ನು ಕೂಡ ಈ ವಾರದಲ್ಲಿ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಬಂಧುವರ್ಗದವರಿಂದನೂ ಕೂಡ ಒಂದು ರೀತಿ ತುಂಬ ಖುಷಿಯಾದಂತಹ ವಾತಾವರಣ ನಿರ್ಮಾಣ ಆಗುವಂತೆ ಇದೆ. ಅದು ಕೂಡ ಮುಖ್ಯನೇ ಜೀವನದಲ್ಲಿ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಚೆನ್ನಾಗಿರ್ತಕ್ಕಂಥದ್ದು. ಭೂಮಿಯ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ಹೆಚ್ಚಿನ ಲಾಭಾಂಶವನ್ನು ಕಾಣುವಂತಹ ಅವಕಾಶ ಇರುವಂಥದ್ದು. ಮತ್ತು ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ
ಹೆಚ್ಚಿನ ಒಂದು ಧನಾಗಮನ ಅಂದರೆ ಯಾವುದೋ ಕಾರ್ಯದ್ದು ನಿಮಗೆ ಹಣ ಬರಬೇಕಾಗಿರುತ್ತೆ, ನಿಂತು ಹೋಗಿರುತ್ತೆ, ತುಂಬ ದಿವಸದಿಂದ ಅದು ಹಾಗೆ ಪೆಂಡಿಂಗಲ್ಲಿರುತ್ತೆ, ಅದೆಲ್ಲವೂ ಕೂಡ ಈ ವಾರದಲ್ಲಿ ಸುಲಭವಾಗಿ ಬರುವಂತಹ ಅವಕಾಶ ಖಂಡಿತವಾಗಿಯೂ ಇರತಕ್ಕಂಥದ್ದು. ಆದರೆ ವಾರದ ಕೊನೆಯ ಭಾಗದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳು, ಸಂಕಷ್ಟಗಳು ದಿಢೀರಂತ ಹುಟ್ಟುಕೊಳ್ಳುವಂತಹ ಅವಕಾಶ ಇದೆ. ಅದಕ್ಕಾಗಿ ಮನಸ್ಸನ್ನು ಕೆಡಿಸ್ಕೊಳ್ಳೋದು ಬೇಡ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ. ಆದರೆ ಯಾವ ಸಮಸ್ಯೆಯೂ ಕೂಡ ಜಾಸ್ತಿ ನಿಮಗೆ ಉಲ್ಬಣವಾಗೋದಿಲ್ಲ. ಒಂದೇ ಒಂದು ಸಣ್ಣ ಕೆಲಸ ನೀವು ಮಾಡಬೇಕಾದದ್ದು, ಸೂರ್ಯನಿಗೆ ಸ್ವಲ್ಪ ನೀವು ನಮಸ್ಕಾರವನ್ನು ಮಾಡ್ತಾ ಬನ್ನಿ. ಪ್ರತ್ಯಕ್ಷ ದೈವ ಎದುರಿಗೆ ಮನೆಯಿಂದ ಆಚೆ ಹೋಗಿ ನಿಂತ್ಕೊಳ್ಳಿ. ಬೆಳಗಿನ ಜಾವದಲ್ಲಿ ಉದಯಿಸ್ತಾ ಇರತಕ್ಕಂತಹ ಸೂರ್ಯನನ್ನು ನೀವು ನಮಸ್ಕಾರವನ್ನು ಮಾಡ್ತಾ ಬನ್ನಿ. ನಿಮಗೆ ಈ ಬರುವಂತಹ ಈ ಎಲ್ಲ ಸಂಕಷ್ಟಗಳು ಕೂಡ ಸುಲಭವಾಗಿ ಕರಗಿ ಹೋಗುತ್ತೆ, ಬಹಳ ಬೇಗ ನೀವು ಅದರಿಂದ ಪಾರಾಗೋದಕ್ಕೆ ಅವಕಾಶ ಆಗುತ್ತೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರ ಬಹಳ ಅದ್ಭುತವಾಗಿರ್ತಕ್ಕಂತಹ ವಾರ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ಸುಲಭವಾಗಿ, ಅಂದರೆ ನೀವು ಒಂದು ರೀತಿ ಮಲ್ಲಿಗೆ ಹೂವಿನ ಸರ ಎತ್ತಿದ ಹಾಗೆ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಆಗುವ ಲಕ್ಷಣ ಇದೆ. ನಿಮ್ಮ ಒಂದು ಯೋಜನೆಗಳು ಎಲ್ಲವೂ ಕೂಡ ಬಹಳ ಬೇಗ ಬೇಗ ಶೀಘ್ರವಾಗಿ ಮುಗಿಯುತ್ತೆ. ಅದಕ್ಕೆ ಬರಬೇಕಾದಂತಹ ಹಣವೂ ಕೂಡ ಬಹಳ ಬೇಗ ಬರುವಂತಹ ಲಕ್ಷಣಗಳಿದೆ. ಇದರ ಜೊತೆಗೆ ಹೊಸ ಹೊಸ ಯೋಜನೆಗಳು ಕೂಡ ನಿಮಗೆ ಸಿಕ್ಕುವಂತೆ ಇದೆ. ನಿಮ್ಮ ಒಂದು ಯಾವ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ ಅಥವಾ ಯಾವ ಒಂದು ವ್ಯವಹಾರ ಅಥವಾ ವ್ಯಾಪಾರ ಮಾಡ್ತಿರ್ತೀರಾ, ಅದು ಬೇರೆ ಬೇರೆ ಕಡೆಯೂ ಕೂಡ ನೀವು ವಿಸ್ತಾರ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಮಕ್ಕಳಲ್ಲಿ ಬಹಳ ಪ್ರಗತಿ ಹೆಚ್ಚು ಕಂಡುಬರುತ್ತೆ. ಅದರಿಂದ ನಿಮ್ಮ ಮಕ್ಕಳಲ್ಲಿ ಬರುವಂತಹ ಪ್ರಗತಿಯನ್ನು ನೋಡಿ ತುಂಬ ಸಂತೋಷವನ್ನು ಪಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗಿದೆ. ಇದರ ಜೊತೆಗೆ ಈ ಒಂದು ಯಾರು ಉದ್ಯೋಗದಲ್ಲಿರ್ತಾರೆ ಈ ಕನ್ಯಾರಾಶಿಯವರು, ಅವರಿಗೆ ಬಹಳ ಸುಲಭವಾಗಿ ಬಡ್ತಿ ಸಿಕ್ಕುವಂತಹ ಯೋಗ ಕೂಡ ಈ ವಾರದಲ್ಲಿ ಕಂಡುಬರುವಂತೆ ಇದೆ. ಮತ್ತು ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಸುಧಾರಣೆ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ನೀವು ಆ ನಿಟ್ಟಿನಲ್ಲಿಯೂ ಕೂಡ ಬಹಳ ಸಮಾಧಾನಕರವಾಗಿರೋದಕ್ಕೆ ಅವಕಾಶ ಇದೆ. ಕೌಟುಂಬಿಕವಾಗಿ ಕೂಡ ನೆಮ್ಮದಿಯನ್ನು ಕಾಣುವಂತಹ ವಾರ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಲಭ್ಯವಿದೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ. ಯಾಕೆ ಅಂತ ಹೇಳಿದ್ರೆ ವಾರದ ಪ್ರಾರಂಭದಲ್ಲಿ ಬಹಳ ಉತ್ತಮವಾದಂತಹ ಫಲಗಳನ್ನು ನೋಡ್ತೀರಾ. ಅಂದರೆ ನಿಮ್ಮ ಅರ್ಧ ನಿಂತು ಹೋಗಿದ್ದಂತಹ ಯೋಜನೆಗಳೆಲ್ಲ ಪರಿಪೂರ್ಣವಾಗತ್ತೆ, ಮತ್ತು ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ದಿವಸಗಳು ಈ ವಾರದ ಪ್ರಾರಂಭದಲ್ಲಿ ನಿಮಗೆ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಬ್ಯಾಂಕ್ ಲೋನು ಆ ಥರ ಏನಾದರೂ ಕೂಡ ನೀವು ಕೇಳಿದರೆ ಅದೆಲ್ಲವೂ ಕೂಡ ನಿಮಗೆ ಸ್ಯಾಂಕ್ಷನ್ ಆಗುವಂತಹ ದಿವಸಗಳು ಈ ಕೆಲವು ದಿವಸಗಳು. ಮತ್ತು ಹಣಕಾಸಿನಲ್ಲಿ ಕೂಡ ಸಾಕಷ್ಟು ಒಳಹರಿವು ನಿಮಗೆ ಚೆನ್ನಾಗಿಯೇ ಬರುತ್ತೆ. ನಿಮಗೆ ಬರಬೇಕಾದದ್ದರಲ್ಲಿ ಯಾವುದು ಕೂಡ ಅಡೆತಡೆಗಳಿಲ್ಲದೆ ಎಲ್ಲವೂ ಬರುವಂತಹ ಯೋಗ ಇದೆ. ಧನಯೋಗ ಈ ವಾರದಲ್ಲಿ ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಹಿಂದೆ ಕೆಲವು ಆರೋಗ್ಯದ ಸಮಸ್ಯೆಗಳು ದಿಢೀರಂತ ಹುಟ್ಟುಕೊಂಡಿತ್ತು, ಅದೆಲ್ಲವೂ ಕೂಡ ಈ ವಾರದಲ್ಲಿ ಬಹಳ ಸುಲಭವಾಗಿ ಪರಿಹಾರವಾಗತ್ತೆ. ಬಹಳ ಹುಮ್ಮಸ್ಸಿನಿಂದ ನೀವು ಕೆಲಸ ಮಾಡ್ತಕ್ಕಂತಹ ದಿವಸಗಳು ಈ ದಿವಸಗಳು. ಹಾಗಾಗಿ ಈ ವಾರದ ಪ್ರಾರಂಭ ಬಹಳನೇ ಉತ್ತಮವಾಗಿರುತ್ತೆ. ಆದರೆ ವಾರಾಂತ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ತೊಡಕುಗಳನ್ನು ನೀವು ಎದುರಿಸುವಂತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲಸದ ಇದ್ದಕ್ಕಿದ್ದಾಗೇ ಏನೋ ಒಂದು ಅನಿರೀಕ್ಷಿತವಾಗಿ ಬರ್ತಕ್ಕಂತಹ ಸಮಸ್ಯೆಗಳಿಂದ ಬರುವಂತಹ ಹಣದಲ್ಲಿ ನಿಧಾನಗತಿಯಾಗುವಂಥದ್ದು. ನಿಮಗೆ ಕೈ ಸೇರಬೇಕಾಗಿದ್ದಂತಹ ಯೋಜನೆಗಳು ಆಕಸ್ಮಿಕವಾಗಿ ಬೇರೆಯವರ ಪಾಲಾಗುವಂಥದ್ದು, ಈ ರೀತಿಯೆಲ್ಲ ಆಗುವಂತಹ ಅವಕಾಶಗಳು ವಾರದ ಕೊನೆಯ ಭಾಗಕ್ಕೆ ಬರುವಂತೆ ಇದೆ. ಆದರೆ ಅದನ್ನು ಕೂಡ ನೀವು ಸ್ವಲ್ಪ ಮನಸ್ಸು ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ನೀವು ಕೂಡ ಈ ಒಂದು ವಾರದಲ್ಲಿ ಸ್ವಲ್ಪ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಕೆಲವು ಮುಂದೆ ಬರತಕ್ಕಂತಹ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶ ಇರತಕ್ಕಂಥದ್ದು. ಒಟ್ಟಾರೆ ತುಲಾರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಚೆನ್ನಾಗಿದೆ. ಕೊನೆಯ ಹಂತದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ನೋಡುವಂತಹ ಅವಕಾಶ ಇರತಕ್ಕಂಥದ್ದು. ಯಾರಿಗಾದರೂ ಕೂಡ ಮದುವೆ ಆಗದಿರಾ, ಮದುವೆಗಾಗಿ ಯೋಚನೆ ಮಾಡ್ತಾ ಇದ್ದದ್ದೇ ಆದರೆ ಅವರಿಗೆ ಈಗ ಪ್ರಯತ್ನವನ್ನು ಮಾಡಬಹುದಾಗಿದೆ. ಆ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣುವಂತಹ ಎಲ್ಲ ಅವಕಾಶಗಳು ಕೂಡ ಕಂಡುಬರುವಂತೆ ಇದೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ.
ಈ ವೃಶ್ಚಿಕ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಉತ್ತಮ ಒಂದು ಯೋಗಗಳು ಕಂಡು ಬರತಕ್ಕಂಥದ್ದು. ಈ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ನೋಡಿ, ತುಂಬ ದಿವಸದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ಮಧ್ಯ ಮಧ್ಯೆ ಸ್ವಲ್ಪ ಸ್ವಲ್ಪ ಬೆಳಕನ್ನು ಕಾಣ್ತಾ ಇದ್ದೀರಿ. ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಬೆಳಕನ್ನು ನೋಡುವಂತಹ ಅವಕಾಶ ನಿಮ್ಮ ಪಾಲಿಗೆ ಇದೆ. ನೋಡಿ, ಒಂದೊಂದು ಗ್ರಹಗಳ ಚಲನೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಾವು ದೈನಂದಿನ ಜೀವನದಲ್ಲಿ ಹೇಗೆ ಕಾಣ್ತೀವಿ ಅಂದರೆ, ಹಿಂದಿನ ವಾರ ಹೇಳಿದ ಫಲಕ್ಕೂ ಈ ವಾರ ಹೇಳುವ ಫಲಕ್ಕೂ ಎಷ್ಟೊಂದು ವ್ಯತ್ಯಾಸವಾಗಿ ಹೋಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು, ಈಗ ಅಷ್ಟೊಂದು ನೀವು ಚಿಂತೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ವಾರ ಈ ವಾರವಾಗಿದೆ. ನಿಂತು ಹೋಗಿದ್ದ ಕೆಲಸಗಳಿಗೆ ಚಾಲನೆಯನ್ನು ಮಾಡುವಂತಹ ಅವಕಾಶ ನಿಮಗೆ ಈ ವಾರದಲ್ಲಿ ಸಿಗ್ತಾ ಇದೆ. ಜೊತೆಗೆ ಯಾರು ನೀವು ಯಾವುದಾದರೂ ಕೂಡ ರಾಜಕೀಯದಲ್ಲಿ ಇರಬಹುದು ಅಥವಾ ಸಾಮಾಜಿಕವಾಗಿ ಕೆಲಸ ಮಾಡ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಾದರೆ, ಸ್ವಲ್ಪ ನಿಮಗೆ ಹಿನ್ನಡೆಯಾಗಿತ್ತು, ಈಗ ಸ್ವಲ್ಪ ಚಿಗುರುವಂತಹ ಅವಕಾಶ ಕಾಣಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ಸ್ಥಾನಮಾನಗಳು ನಿಮ್ಮ ಪಾಲಿಗೆ ಸಿಕ್ಕಿದರೂ ಕೂಡ ಅವಕಾಶ ಇದೆ. ಅದನ್ನು ನೀವು ಸ್ವಲ್ಪ ಆ ನಿಟ್ಟಿನಲ್ಲಿ ಹೆಚ್ಚಿನ ಸ್ವಲ್ಪ ಶ್ರದ್ಧೆಯನ್ನು ತೋರಿಸಿ ಕೆಲಸವನ್ನು ಮಾಡಿದ್ದೇ ಆದರೆ, ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಖಂಡಿತವಾಗಿಯೂ ಕೂಡ ಅವಕಾಶ ಇರತಕ್ಕಂಥದ್ದು. ಇನ್ನು ನೀವು ಸ್ವಲ್ಪ ಈ ವಾರದಲ್ಲಿ ಹೆಚ್ಚಿನ ಒಂದು ಗುರುವಿನ ಆರಾಧನೆಯನ್ನು ಮಾಡುವಂಥದ್ದು, ಗುರುವಿನ ಒಂದು ಸ್ಥಳಕ್ಕೆ ಹೋಗಿ ಕೆಲವೊಂದು 21 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡೋದರಿಂದ ನಿಮಗೆ ಬರಬೇಕಾಗಿರೋದು ಯಾವುದೇ ಸ್ಥಾನ ಇರಬಹುದು, ಹಣ ಇರಬಹುದು, ಅದೆಲ್ಲವೂ ಕೂಡ ಶೀಘ್ರವಾಗಿ ಬರೋದಕ್ಕೆ ಅವಕಾಶ ಆಗುವ ಎಲ್ಲ ಲಕ್ಷಣವೂ ಕೂಡ ಇರತಕ್ಕಂಥದ್ದು. ಆದರೆ ವಾರದ ಕೊನೆಯಲ್ಲಿ ಸಣ್ಣ ಪುಟ್ಟ ಅಪವಾದಗಳನ್ನು ಹೊತ್ಕೊಳ್ಳುವಂಥದ್ದು, ಒಂದು ರೀತಿಯ ಅವಮಾನಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದು, ಈ ರೀತಿಯ ಅವಕಾಶಗಳು ಕೂಡ ಇದೇ ವಾರದಲ್ಲಿಯೇ ಬರುವಂತೆ ಇದೆ. ಹಾಗಾಗಿಯೇ ಗುರುವಿನ ನೀವು ಆರಾಧನೆಯನ್ನು ಖಂಡಿತವಾಗಿಯೂ ಈ ವಾರದಲ್ಲಿ ಮಾಡಿಕೊಳ್ಳಿ. ನಿಮಗೆ ಬರಬೇಕಾಗಿದ್ದನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಖಂಡಿತವಾಗಿಯೂ ಈ ವಾರದಲ್ಲಿ ಇರುತ್ತೆ. ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಗುರುವಿನ ಆರಾಧನೆಯನ್ನು ಮಾಡಿ ಸ್ವಲ್ಪ ನವಗ್ರಹಗಳಿಗೆ ನೀವು ಒಂದು ಎಳ್ಳೆಣ್ಣೆಯನ್ನು ಕೊಟ್ಟು ದೀಪವನ್ನು ಹಚ್ಚಲಿಕ್ಕೆ ಹೇಳ್ತಾ ಬನ್ನಿ. ಇಷ್ಟು ಮಾಡಿದರೆ ಸಾಕು, ವಾರದಲ್ಲಿ ಉತ್ತಮ ಫಲವನ್ನು ಕಾಣ್ತೀರಾ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮಗೆ ಸ್ವಲ್ಪ ಸಮಸ್ಯೆಗಳು ಈ ವಾರದಲ್ಲಿ ಹೆಚ್ಚಾಗಿಯೇ ಕಂಡುಬರುವ ಲಕ್ಷಣ ಇದೆ. ಹಾಗಂತ ಹೆದರೋದು ಬೇಡ, ಆದರೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ನಿಮ್ಮ ಒಂದು ಉದ್ಯೋಗದಲ್ಲಿ ನಿಮಗೆ ಸ್ಥಾನವನ್ನು ಕಳ್ಕೊಳ್ತಕ್ಕಂಥದ್ದು ಅಥವಾ ಬೇರೆ ಯಾವುದಾದರೂ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಸ್ಥಾನ ನಷ್ಟವಾಗುವಂತಹ ಅವಕಾಶಗಳು ಕಂಡುಬರುವಂತೆ ಇದೆ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿ ಇರಬೇಕಾಗತ್ತೆ. ಮತ್ತು ಆದಾಯಕ್ಕಿಂತ ವ್ಯಯದ ಭಾಗ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನೀವು ಹೆಚ್ಚಿನ ಒಂದು ಜಾಸ್ತಿಯಾಗಿ ನೀವು ಖರ್ಚು ಮಾಡಬೇಕಾದ್ರೆ ಹಿಡಿತವನ್ನು ಇಟ್ಕೊಂಡ್ರೆ ತುಂಬ ಕ್ಷೇಮವಾಗತ್ತೆ. ಇನ್ನು ಯಾರು ಕೃಷಿಕರಿರ್ತೀರಾ ಈ ಒಂದು ರಾಶಿಯಲ್ಲಿ, ಅವರಿಗೆ ಸ್ವಲ್ಪ ಹೆಚ್ಚಿನ ನಷ್ಟ ಆಗುವಂತೆ, ಅಕಸ್ಮಾತ್ ಇದ್ದಕ್ಕಿದ್ದಾಗೆ ದಿಢೀರಂಥ ಮಳೆ ಬಂದು ಎಲ್ಲ ಕೊಚ್ಚಿ ಹೋಗುವಂಥದ್ದು ಅಥವಾ ಕಾಡು ಪ್ರಾಣಿಗಳು ಯಾವುದಾದರೂ ಬಂದು ಅವು ಬೆಳೆಯನ್ನೆಲ್ಲ ತಿಂದು ಹೋಗುವಂಥದ್ದು, ಈ ರೀತಿ ಅಂದರೆ ಪ್ರಾಕೃತಿಕವಾಗಿಯೇ ಏನಾದರೂ ಆಗಿ ನಷ್ಟ ಆಗುವಂತಹ ಲಕ್ಷಣಗಳು ನಿಮಗೆ ಹೆಚ್ಚು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ನೀವು ಈ ವಾರದಲ್ಲಿ ಕುಟುಂಬ ಸಮೇತರಾಗಿ ನೀವು ಯಾವುದಾದರೂ ಕೂಡ ತೀರ್ಥಕ್ಷೇತ್ರಗಳಿಗೆ ಅಥವಾ ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ಭೇಟಿ ಮಾಡಿ ಬರುವಂತಹ ಅವಕಾಶ ಕೂಡ ಈ ವಾರದಲ್ಲಿಯೇ ಕಂಡು ಬರುವಂತೆ ಇದೆ. ಹಾಗಾಗಿ ಧನುಸು ರಾಶಿಯವರಿಗೆ ಈ ಭಾಗದಲ್ಲಿ ಚೆನ್ನಾಗಿದ್ದರೂ ಕೂಡ ನಷ್ಟದ ಭಾಗ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರೋದರಿಂದ ಹೆಚ್ಚಿನ ನೀವು ದೈವದ ಕಡೆ ಸ್ವಲ್ಪ ನೀವು ಹೆಚ್ಚಿನ ಒಲವನ್ನು ತೋರಿಸುವಂಥದ್ದು ತುಂಬ ಅತಿ ಮುಖ್ಯವಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ. ಈ ಮಕರ ರಾಶಿಯ ಒಂದು ವಿದ್ಯಾರ್ಥಿಗಳು ಯಾರಿರ್ತೀರಾ ಅವರಿಗೆ ಹೆಚ್ಚಿನ ಒಂದು ಉತ್ತಮವಾದಂತಹ ಅವಕಾಶಗಳು ಬರುವ ಲಕ್ಷಣಗಳಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದರಿಂದ ನಿಮಗೆ ತುಂಬ ಅನುಕೂಲ ಆಗುವಂತಹ ಎಲ್ಲ ಅವಕಾಶವೂ ಇದೆ. ಮತ್ತು ಯಾರೆಲ್ಲ ಒಂದು ರೀತಿಯ ಈ ಮಕರ ರಾಶಿಯಲ್ಲಿ ಇರತಕ್ಕಂಥ ಉದ್ಯಮಿಗಳು ಅಂದರೆ ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಥವಾ ಮಹಿಳಾ ಉದ್ಯಮಿಗಳಿರಬಹುದು, ಅಂದರೆ ಸ್ವಂತ ತಾವೇ ಮಾಡ್ತಾ ಇರ್ತಕ್ಕಂತಹ
ಯಾವುದೇ ಕೈಗಾರಿಕೆಗಳಿರ್ಬೋದು, ಸಣ್ಣ ಕೈಗಾರಿಕೆ ಅಥವಾ ದೊಡ್ಡ ಕೈಗಾರಿಕೆ ಇರ್ಬೋದು, ಈ ಒಂದು ಕೈಗಾರಿಕೆಯನ್ನು ನಡೆಸ್ತಕ್ಕಂಥವ್ರಿಗೆ ನಿಮ್ಮ ಕಾರ್ಮಿಕ ವರ್ಗದವರಿಂದ ಸ್ವಲ್ಪ ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಅವರ ಬೇಡಿಕೆಗಳೇನಾದರೂ ಇದ್ದರೆ ಅದನ್ನು ಸಣ್ಣ ಪ್ರಮಾಣದಲ್ಲಿ ಆದರೂ ಕೂಡ ಪೂರೈಸಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ತಲೆನೋವು ಕಡಿಮೆ ಆಗುತ್ತೆ. ಇಲ್ಲ ಅಂತಂದರೆ ಅದೇ ಬೃಹದಾಕಾರವನ್ನು ತಾಳಿ ನಿಮಗೆ ಆಗಬೇಕಾಗಿರುವ ಕೆಲಸಗಳು ಸ್ಥಗಿತವಾಗುವಂತಹ ಅವಕಾಶಗಳಿದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕತೆಯಾಗಿ ಇರಬೇಕಾಗತ್ತೆ. ಹಾಗಾಗಿ ಕೈಗಾರಿಕೋದ್ಯಮಿಗಳಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುವಂತೆ ಇದೆ. ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ನಿಮಗೆ ಸರ್ಕಾರಿ ಉದ್ಯೋಗದವರಾದರೆ ಬಹುಶಃ ವರ್ಗಾವಣೆ ಆಗುವಂಥದ್ದು ಅಥವಾ ನಿಮಗೆ ಇಷ್ಟ ಇಲ್ಲದೇ ಇರುವಂತಹ ಕಡೆಗೆ ನೀವು ಹೋಗಲೇಬೇಕಾಗುವಂತಹ ಪರಿಸ್ಥಿತಿ ಬರ್ತಕ್ಕಂಥದ್ದು ಅಥವಾ ವ್ಯಾಪಾರ ವ್ಯವಹಾರದ ಆ ಒಂದು ನಿಟ್ಟಿನಲ್ಲಿಯೇ ಪ್ರಯಾಣವನ್ನು ಮಾಡುವಂಥದ್ದು, ಈ ರೀತಿಯೆಲ್ಲ ಅವಕಾಶಗಳು ಕೂಡ ಈ ವಾರದಲ್ಲಿ ಹೆಚ್ಚಾಗಿ ಕಂಡುಬರುವಂತೆ ಇರತಕ್ಕಂಥದ್ದು. ಹಾಗಾಗಿ ಪ್ರಯಾಣವನ್ನು ಮಾಡುವುದೇ ಆದರೂ ಕೂಡ ಪ್ರಯಾಣದ ಸಮಯದಲ್ಲಿ ಕೂಡ ಹೆಚ್ಚಿನ ಜಾಗರೂಕತೆ ಅವಶ್ಯಕತೆ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ನಿಮಗೆ ಯಾವುದಾದ್ರೂ ಪಿತ್ರಾರ್ಹಿತವಾಗಿ ಬರಬೇಕಾಗಿರ್ತಕ್ಕಂತಹ ಆಸ್ತಿ ಇದ್ದರೆ ಅದೇನಾದರೂ ನಿಂತು ಹೋಗಿದ್ದರೆ ಅದು ಈ ವಾರದಲ್ಲಿ ಸಿಕ್ಕುವಂತಹ ಅವಕಾಶ ಇದೆ. ಇನ್ನು ಈ ಒಂದು ಕುಂಭರಾಶಿಯಲ್ಲಿರ್ತಕ್ಕಂತಹ ಉದ್ಯಮಿಗಳು ಯಾರಿರ್ತೀರಾ ಅವರಿಗೆ ದಿಢೀರಂತಹ ಹೊಸ ಕೆಲಸಗಳು ಬಂದು ನಿಮ್ಮ ಆದಾಯದಲ್ಲಿ ಹೆಚ್ಚಳ ಆಗುವಂತಹ ಅವಕಾಶಗಳು ಇರತಕ್ಕಂಥದ್ದು. ಈ ಕುಂಭರಾಶಿಯವರ ಮಕ್ಕಳು ಯಾರಿರ್ತಾರೆ ಅವರ ಪ್ರಗತಿ ಬಹಳ ಉತ್ತಮವಾಗಿ ನಡೆದು ಅದರಿಂದ ಸಂತೋಷವನ್ನು ಪಡುವಂತಹ ಭಾಗ್ಯ ತಂದೆ ತಾಯಿಗಳಿಗೆ ಸಿಕ್ಕುವಂತಹ ಯೋಗ ಇರುವಂಥದ್ದು. ಇನ್ನು ಈ ಕುಂಭರಾಶಿಯವರಿಗೆ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಅಂದರೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಇರುವಂತೆ ಕಂಡು ಬರತಕ್ಕಂಥದ್ದು. ಇನ್ನು ಯಾರಾದರೂ ಕೂಡ ಈ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಈ ಬೇರೆ ರೀತಿಯ ವ್ಯಾಪಾರಸ್ಥರು ಇದ್ದರೆ ಅವರಿಗೆ ಹೆಚ್ಚಿನ ಆದಾಯ ಆಗುವಂತೆ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಅಂದರೆ ವ್ಯಾಪಾರ ವ್ಯವಹಾರಗಳು ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ, ಅದರಿಂದ ಲಾಭದ ಅಂಶವೂ ಕೂಡ ಹೆಚ್ಚಾಗಿ ಬರ್ತಕ್ಕಂಥದ್ದು ಇವೆಲ್ಲವೂ ಇದೆ. ಕುಂಭರಾಶಿಯವರು ಈ ವಾರದಲ್ಲಿ ತುಂಬ ಉತ್ತಮ ಫಲಗಳನ್ನು ನೋಡ್ತೀರಾ. ಅವಿವಾಹಿತರಿದ್ದರೆ ಅವರಿಗೆ ವಿವಾಹ ನಿಶ್ಚಯವಾಗತ್ತೆ, ಆ ಭಾಗದಲ್ಲಿಯೂ ಕೂಡ ನಿಮಗೆ ಉತ್ತಮವಾಗುವಂತಹ ಯೋಗ ಇದೆ. ಯಾರಾದರೂ ಸಂತಾನಕ್ಕೆ ಅಪೇಕ್ಷೆ ಪಡ್ತಾ ಇರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸಿಹಿ ಸುದ್ದಿ ಕೇಳುವ ಒಂದು ಅವಕಾಶ ಇದೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಎಲ್ಲ ಯೋಗಗಳು ಕೂಡ ಇದೆ. ಮೀನರಾಶಿ, ಮೀನರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣ್ತೀರಾ. ವಾರದ ಪ್ರಾರಂಭದಲ್ಲಿ ಒಂದೆರಡು ಅವಘಡಗಳನ್ನು ನೀವು ಎದುರಿಸುವಂತಹ ಅವಕಾಶಗಳಿದೆ. ಅವಮಾನ ಅಥವಾ ಅಪಮಾನಕ್ಕೆ ಗುರಿಯಾಗುವಂಥದ್ದು ಅಥವಾ ಅಪವಾದಗಳಿಗೆ ಗುರಿಯಾಗುವಂತಹ ಯೋಗಗಳಿರ್ತಕ್ಕಂಥದ್ದು ಒಂದೆರಡು ದಿವಸದಲ್ಲಿ, ಮೊದಲೆರಡು ದಿವಸದಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಿ. ಯಾವುದು ತಪ್ಪಿಗೆ ಸಿಕ್ಕಿ ಹಾಕಿಕೊಳ್ಳದೇ ಇರೋ ರೀತಿಯಲ್ಲಿ ನೀವು ನೋಡಿಕೊಂಡ್ರೆ ಒಳ್ಳೆಯದು. ನಂತರದ ವಾರದ ಎಲ್ಲ ದಿನವೂ ಕೂಡ ನಿಮಗೆ ಶುಭವಾಗಿಯೇ ಇದೆ. ಹಾಗಾಗಿ ಈ ಮೊದಲೆರಡು ದಿವಸದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರಲ್ಲ, ಹಾಗೆ ಮಾಡುವ ಕೆಲಸದಲ್ಲಿ ಎಲ್ಲವನ್ನು ಕೂಡ ಬಹಳ ಗಮನವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿಕೊಳ್ಳಿ. ಮತ್ತು ಮನೆಯನ್ನು ಬಿಟ್ಟು ಹೊರಡುವ ಮೊದಲೇ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಇಟ್ಟು ಹೊರಗಡೆ ಹೋಗಿ. ಇಷ್ಟು ಮಾಡೋದರಿಂದ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳು ತಗ್ಗಿ ಹೋಗುತ್ತೆ. ಇನ್ನು ಈ ವಾರದಲ್ಲಿ ಹೆಚ್ಚಿನ ಒಂದು ನೀವು ಶಾಪಿಂಗ್ ಮಾಡೋದು ಅಂತ ಹೇಳ್ತೀವಲ್ವ, ಖುಷಿ ಶಾಪಿಂಗ್ ಮಾಡೋದು ಅಂದ್ರೇ ಖುಷಿ. ಅಂದರೆ ಹೆಚ್ಚಿನ ಒಂದು ಪೀಠೋಪಕರಣಗಳಿರ್ಬೋದು ಅಥವಾ ಮನೆಗೆ ಬೇಕಾಗ್ತಕ್ಕಂತಹ ಅಲಂಕಾರಿಕ ವಸ್ತುಗಳನ್ನು ನೀವು ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ವಸ್ತ್ರಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಇನ್ನು ಮನೆಯಲ್ಲಿ ಮನೆಗೆ ಕೆಲವರು ಬಂಧುಗಳು ಬರುವಂತಹ ಅವಕಾಶ ಇದೆ. ಬಂಧುಗಳು ಬಂದಾಗ ಒಂದು ದಿವಸಕ್ಕೆ ಅಂತ ಬರ್ತಾರೆ, ಆದರೆ ಅವರು ಮೂರು ನಾಲ್ಕು ದಿವಸದ ತನಕ ನಿಮ್ಮ ಮನೆಯಲ್ಲಿಯೇ ಉಳಿಯುವಂತಹ ಅವಕಾಶ ಇದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವಾಗುತ್ತೆ, ಏನಪ್ಪ ಬಂದವರು ಹೋಗ್ತಾನೆ ಇಲ್ವಲ್ಲ ಅಂತ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ. ಆಕಸ್ಮಿಕವಾಗಿ ಒಮ್ಮೊಮ್ಮೆ ಜೀವನದಲ್ಲಿ ಇವೆಲ್ಲವೂ ನಡೆಯುವಂಥದ್ದು, ಅದನ್ನೆಲ್ಲ ತೀವ್ರವಾಗಿ ಮನಸ್ಸಿಗೆ ತೆಗೆದುಕೊಂಡಾಗ ಮನಸ್ಸಿಗೆ ನೋವಾಗುತ್ತೆ. ಇಲ್ಲ ಅಂತ ಅದನ್ನೇ ನೀವು ಖುಷಿಯಾಗಿ ಸ್ವೀಕಾರ ಮಾಡಿ ಆವಾಗ ಸಂಭ್ರಮ ಇರುತ್ತೆ. ಅದು ಕೂಡ ಕೆಲವು ಭಾಗ ಕೆಲವೊಮ್ಮೆ ನಿಮಗೆ ಖುಷಿಯನ್ನು ಕೊಡುವಂತಹ ವಿಚಾರವೂ ಕೂಡ ಆಗಿರುತ್ತೆ. ಇನ್ನು ಯಾರಾದರೂ ಕೂಡ ಪ್ರೀತಿ ಪ್ರೇಮ ಪ್ರಣಯ ಅಂತ ಯಾರಾದರೂ ಕೂಡ ಓಡಾಡ್ತಾ ಇರ್ತಕ್ಕಂತಹ
ತರುಣರಿರಬಹುದು ತರುಣಿಯರಿರಬಹುದು ಅವರಿಗೆ ಸ್ವಲ್ಪ ಮನಸ್ತಾಪಗಳಾಗಿ ಅವರು ಅವರಿಂದ ಇವರಿಗೆ ಇವರಿಂದ ಅವರಿಗೆ ನೋವುಂಟಾಗಿ ಸ್ವಲ್ಪ ದಿವಸ ಬೇಸರದಲ್ಲಿ ಕಳೆಯುವಂತಹ ಅವಕಾಶ ಕೂಡ ಬರುವ ಯೋಗ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಜೀವನದಲ್ಲಿ ನಡೀತಾ ಇರತಕ್ಕಂಥದ್ದು. ಇದನ್ನು ಯಾವುದನ್ನು ತೀವ್ರವಾಗಿ ಮನಸ್ಸಿಗೆ ಹಾಕ್ಕೊಳ್ಳದೇ ಇದ್ದರೆ ಆಗ ಜೀವನ ಖಂಡಿತವಾಗಿಯೂ ಕೂಡ ಚೆನ್ನಾಗಿಯೇ ಇರುತ್ತೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ಒಂದು ವಾರದ ಫಲಾಫಲಗಳು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.